ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 4/4/2021 ಮತ್ತು 5/4/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಯಾವ ಮುನ್ಸಿಪಲ್ ಕಾರ್ಪೊರೇಷನ್ BSCಯಲ್ಲಿ ತನ್ನನ್ನು ಪಟ್ಟಿ ಮಾಡಿದೆ ಮತ್ತು ಯಶಸ್ವಿಯಾಗಿ BSC ಬಾಂಡ್, ದೇಶದ ಯಾವುದೇ ಮುನ್ಸಿಪಲ್ ಕಾರ್ಪೊರೇಷನ್ ಮೊದಲ ಬಾರಿಗೆ ಹಸಿರು ಬಾಂಡ್ ವಿತರಣೆ ಬಳಸಿಕೊಂಡು ಖಾಸಗಿ ಉದ್ಯೋಗದ ಆಧಾರದ ಮೇಲೆ ಮುನ್ಸಿಪಲ್ ಬಾಂಡ್ ನೀಡುವ ಮೂಲಕ 150 ಕೋಟಿ ರು ಸಂಗ್ರಹಿಸಿದೆ? ಸರಿಯಾದ ಉತ್ತರ ಆಪ್ಷನ್ 4, ಗಾಜಿಯಾಬಾದ್. ಗಾಜಿಯಾಬಾದ್ ನಗರ ನಿಗಮ ತನ್ನನ್ನು BSC ಪಟ್ಟಿ ಮಾಡಿ ಯಶಸ್ವಿಯಾಗಿ BSC ಬಾಂಡ್ ಬಳಸಿ ಖಾಸಗಿ ಉದ್ಯೋಗದ ಆಧಾರದ ಮೇಲೆ ಮುನ್ಸಿಪಲ್ ಬಾಂಡ್ ನೀಡುವ ಮೂಲಕ 150 ಕೋಟಿ ರು ಸಂಗ್ರಹಿಸಿದೆ. ಇದು ದೇಶದ ಯಾವುದೇ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಮೊಟ್ಟ ಮೊದಲ ಬಾರಿಗೆ ಹಸಿರು ಬಾಂಡ್ ವಿತರಣೆಯಾಗಿದೆ. ಗಾಜಿಯಾಬಾದ್ ನಗರ ನಿಗಮ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹಣ ಸಂಗ್ರಹಿಸಿದ 2ನೇ ಮಹಾನಗರ ಪಾಲಿಕೆ. ಈ ಹಿಂದೆ ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ BSCಯಲ್ಲಿ ತನ್ನನ್ನು ನೋಂದಣಿ ಮಾಡಿಕೊಂಡಿತ್ತು. ಸೊ 4 ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರವು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವಾದ ಈ ಯಾವ ದಿನದಂದು ತನ್ನ ಎಲ್ಲಾ ಕಚೇರಿಗಳಿಗೆ ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ 3, 14 ಏಪ್ರಿಲ್. ಕೇಂದ್ರ ಸರ್ಕಾರ April 14 ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಶಿಲ್ಪಿ ಮತ್ತು ದೇಶವು ಈಗಾಗಲೇ ಅವರ ಜನ್ಮದಿನವನ್ನು ಅಂಬೇಡ್ಕರ್ ಜಯಂತಿ ಎಂದು ಪ್ರತಿ ವರ್ಷ ಆಚರಿಸುತ್ತದೆ. ಇದು April 14, 2021 ಅಂಬೇಡ್ಕರ್ ಅವರ 130ನೇ ಜನ್ಮದಿನವಾಗಿದೆ. ಸೊ 3 ಇಸ್ ದಿ ರೈಟ್ ಆನ್ಸರ್. March 2021 ಸರಕು ಮತ್ತು ಸೇವಾ ತೆರಿಗೆಯಿಂದ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಸಂಗ್ರಹಿಸಿದ ಆದಾಯ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 1, 1.23 ಲಕ್ಷ ಕೋಟಿ. ಭಾರತದ ಆರ್ಥಿಕ ಚೇತರಿಕೆ ಕಾಣುತ್ತಿದೆ. ಮಾರ್ಚ್ ತಿಂಗಳಿನ GST ಸಂಗ್ರಹವು 1.23 ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು July 2017 ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದಾಗಿನಿಂದ ಹೊಸ ದಾಖಲೆ ನಿರ್ಮಿಸಿದೆ. March 2021 ಸಂಗ್ರಹಿಸಿದ ಒಟ್ಟು GST ಆದಾಯ 1,23,902 ಕೋಟಿ ರೂಪಾಯಿಗೆ ಏರಿತು. ಅದರಲ್ಲಿ CGST 22,973 ಕೋಟಿ ರೂಪಾಯಿಗಳಾದರೆ SGST 29,329 ಕೋಟಿ ರೂಪಾಯಿಗಳು, IGST 62,848 ಕೋಟಿ ಮತ್ತು ಸೆಸ್ 8,757 ಕೋಟಿ ರೂಪಾಯಿಗಳು ಆಗಿದೆ. ಹಿಂದಿನ ತಿಂಗಳುಗಳ GST ಸಂಗ್ರಹದ ಪಟ್ಟಿ. February 2021 113,143 ಕೋಟಿ ರೂಪಾಯಿಗಳು. January 2021 119,847 ಕೋಟಿ. December 115,174 ಕೋಟಿ. November 104 ಕೋಟಿ ರೂಪಾಯಿಗಳು. October 2020 105,155 ಕೋಟಿ ರೂಪಾಯಿಗಳು. ಸೊ 1 ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಸೇನೆಯು ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಶಾಂತಿರ್ ಓಗ್ರೋಶೇನಾ 2021 ಯುದ್ಧ ವ್ಯಾಯಾಮದಲ್ಲಿ ಪಾಲ್ಗೊಳ್ಳುತ್ತಿದೆ. ಈ ಯುದ್ಧ ವ್ಯಾಯಾಮ ಯಾವ ದೇಶದಲ್ಲಿ ನಡೆಯುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ 1, ಬಾಂಗ್ಲಾದೇಶ. ಭಾರತೀಯ ಸೇನೆಯು ಬಾಂಗ್ಲಾದೇಶದಲ್ಲಿ ನಡೆಯುವ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸಲಿದೆ. ಅಂದರೆ ಶಾಂತಿರ್ ಓಗ್ರೋಶೇನಾ 2021 ಭಾಗವಹಿಸಲಿದೆ. ಬಾಂಗ್ಲಾದೇಶ ರಾಷ್ಟ್ರದ ಪಿತಾಮಹ ಬಂಗಬಂಧು ಶೇಖ್ ಮುಜಿಬುರ್ ರಹಮಾನ್ ಅವರ ಜನ್ಮ ಶತಮಾನೋತ್ಸವದ ಸ್ಮರಣಾರ್ಥ ಮತ್ತು ದೇಶದ ಹಾಗೂ 50 ವರ್ಷಗಳ ವಿಮೋಚನೆಯ ಸಂದರ್ಭವಾಗಿ 9 ದಿನಗಳ ವ್ಯಾಯಾಮ ಈ ತಿಂಗಳ 4 ಪ್ರಾರಂಭವಾಗಲಿದೆ. ಡೋಗ್ರಾ ರೆಜಿಮೆಂಟ್ನ 30 ಸಿಬ್ಬಂದಿಗಳನ್ನು ಒಳಗೊಂಡ ಭಾರತೀಯ ಸೇನಾ ತುಕಡಿ ಭೂತಾನ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಸೈನ್ಯದ ತುಕಡಿಗಳೊಂದಿಗೆ ಈ ವ್ಯಾಯಾಮದಲ್ಲಿ ಭಾಗವಹಿಸಲಿದೆ. ರೋಬಸ್ಟ್ ಪೀಸ್ ಕೀಪಿಂಗ್ ಆಪರೇಷನ್ಸ್ ಈ ವ್ಯಾಯಾಮದ ವಿಷಯವಾಗಿದೆ. USA, UK, ಟರ್ಕಿ, ಸೌದಿ ಅರೇಬಿಯಾ, ಕುವೈತ್ ಮತ್ತು ಸಿಂಗಾಪುರದ ಮಿಲಿಟರಿ ವೀಕ್ಷಕರು ಸಹ ವ್ಯಾಯಾಮದ ಉದ್ದಕ್ಕೂ ಹಾಜರಾಗಲಿದ್ದಾರೆ. ಸೊ 1 ಇಸ್ ದಿ ರೈಟ್ ಆನ್ಸರ್. ಮಿಲಿಟರಿಯ ಪ್ರಮುಖ ಬಹುಪಕ್ಷೀಯ ವ್ಯಾಯಾಮಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ. ಬಹುಪಕ್ಷೀಯ ವ್ಯಾಯಾಮ ಮತ್ತು ಭಾಗವಹಿಸುವ ದೇಶಗಳ ಸಂಖ್ಯೆ. RIMPAC 26, Malabar 3, Cobra Gold, ಏಷ್ಯಾ ಪೆಸಿಫಿಕ್ ದೇಶಗಳು. BIMSTEC ವಿಪತ್ತು ನಿರ್ವಹಣಾ ವ್ಯಾಯಾಮ ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಮತ್ತು ಮ್ಯಾನ್ಮಾರ್.
ಅಫಿಂಡೆಕ್ಸ್ ಭಾರತೀಯ ಸೇನೆ ಮತ್ತು 16 ಆಫ್ರಿಕನ್ ರಾಷ್ಟ್ರಗಳ ನಡುವೆ, ಸಂವೇದ್ನಾ ದಕ್ಷಿಣ ಏಷ್ಯಾ ಪ್ರದೇಶ ರಾಷ್ಟ್ರಗಳು. ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ ಒಂದು, ಸರ್ಕಾರ ಸಾಮಾನ್ಯವಾಗಿ ಪ್ರತಿ ತ್ರೈಮಾಸಿಕದಲ್ಲಿ ಸಣ್ಣ ಉಳಿತಾಯ ಸಾಧನಗಳ ಮೇಲಿನ ಬಡ್ಡಿ ದರಗಳನ್ನು ಪರಿಷ್ಕರಿಸುತ್ತದೆ. ಎರಡು, ಇತ್ತೀಚೆಗೆ PPF ಮತ್ತು ಇತರ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ನಿರ್ಧಾರವನ್ನು ಸರ್ಕಾರ ಹಿಂತೆಗೆದುಕೊಂಡಿದೆ. ಸರಿಯಾದ ಕೋಡ್ ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2, ಎರಡೂ ಕೂಡ ಸರಿ. PPF ಮತ್ತು ಇತರ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿದರಗಳನ್ನು ಕಡಿಮೆ ಮಾಡುವ ನಿರ್ಧಾರವನ್ನು ಸರ್ಕಾರ ಹಿಂತೆಗೆದುಕೊಳ್ಳುತ್ತದೆ. ಈಗ ಸಣ್ಣ ಉಳಿತಾಯ ಯೋಜನೆಯ ದರವು ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿದ್ದಂತೆಯೇ ಇರುತ್ತದೆ. ಹೊಸ ಅಧಿಸೂಚನೆಯ ಪ್ರಕಾರ ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ ಮತ್ತು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರವು ಮುಂದಿನ 3 ತಿಂಗಳವರೆಗೆ 7.1% ಮತ್ತು 6.8% ಬಡ್ಡಿಯನ್ನು ನೀಡುತ್ತದೆ. ಸರ್ಕಾರವು ಸಾಮಾನ್ಯವಾಗಿ ಪ್ರತಿ ತ್ರೈಮಾಸಿಕದಲ್ಲಿ ಸಣ್ಣ ಉಳಿತಾಯ ಸಾಧನಗಳ ಮೇಲಿನ ಬಡ್ಡಿದರಗಳನ್ನು ಪರಿಷ್ಕರಿಸುತ್ತದೆ. ಈ ಮೊದಲು ಸರ್ಕಾರವು 2021-22 ಮೊದಲ ತ್ರೈಮಾಸಿಕದಲ್ಲಿ ಸಣ್ಣ ಉಳಿತಾಯ ಯೋಜನೆಗಳ ದರವನ್ನು ಕಡಿತಗೊಳಿಸಿತ್ತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ 4, ತೆಲಂಗಾಣ. ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ತೆಲಂಗಾಣದ ರಾಮಗುಂಡಂನಲ್ಲಿ ಸ್ಥಾಪಿಸಲಾಗುವುದು. ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC ಇದನ್ನು ರಾಮಗುಂಡಂನಲ್ಲಿರುವ ತನ್ನ ಉಷ್ಣ ವಿದ್ಯುತ್ ಸ್ಥಾವರ ಜಲಾಶಯದಲ್ಲಿ ಸ್ಥಾಪಿಸಲಿದೆ. ಇದು 100 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಯೋಜನೆಯ ಅಂದಾಜು ವೆಚ್ಚ ಸುಮಾರು 423 ಕೋಟಿ ರೂಪಾಯಿಗಳು. ಇದು 4.5 ಲಕ್ಷ ದ್ಯುತಿ ವಿದ್ಯುಜ್ಜನಕ ಫಲಕ ಫೋಟೋವೋಲ್ಟಿಕ್ ಪ್ಯಾನೆಲ್ಸ್ಗಳನ್ನು ಒಳಗೊಂಡಿರುತ್ತದೆ. ಸೊ 4 ಇಸ್ ದಿ ರೈಟ್ ಆನ್ಸರ್. NCTE ವೆಬ್ ಪೋರ್ಟಲ್ನ MyNEP 2020 ಪ್ಲಾಟ್ಫಾರ್ಮ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1, ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಕೇಂದ್ರ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ NCTE ವೆಬ್ ಪೋರ್ಟಲ್ನ MyNEP 2020 ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದರು. ಇದು April 1 ರಿಂದ 20 ಮೇ 2021 ರವರೆಗೆ ಕಾರ್ಯರೂಪಕ್ಕೆ ಬರಲಿದೆ. ಇದು ಶಿಕ್ಷಕರ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳ ಅಂದರೆ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ NPST ಮತ್ತು ರಾಷ್ಟ್ರೀಯ ಮಿಷನ್ ಫಾರ್ ಮೆಂಟರಿಂಗ್ ಪ್ರೋಗ್ರಾಂ ಸದಸ್ಯತ್ವ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಪ್ರೋಗ್ರಾಂ ಮೆಂಬರ್ಶಿಪ್ NMM ಅಭಿವೃದ್ಧಿಗೆ ಕರಡು ಸಿದ್ಧಪಡಿಸಲು ವಿವಿಧ ಮಧ್ಯಸ್ಥಗಾರರಿಂದ ಸಲಹೆಗಳು ಅಥವಾ ಒಳಹರಿವುಗಳನ್ನು ಪಡೆಯುತ್ತದೆ. ಈ ಡಿಜಿಟಲ್ ಸಮಾಲೋಚನೆಯಲ್ಲಿ ಶಿಕ್ಷಕರು, ಶಿಕ್ಷಣ ವೃತ್ತಿಪರರು, ಶಿಕ್ಷಣ ತಜ್ಞರು ಮತ್ತು ಇತರ ಮಧ್ಯಸ್ಥಗಾರರು ಶಿಕ್ಷಕರ ನೀತಿಯ ಕರಡು ಸಿದ್ಧಪಡಿಸುವಲ್ಲಿ ಭಾಗವಹಿಸುತ್ತಾರೆ. ಸೊ 1 ಇಸ್ ದಿ ರೈಟ್ ಆನ್ಸರ್. 2021 ಕಳಿಂಗರತ್ನ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಬಿಸ್ವಾ ಭೂಷಣ್ ಹರಿಚಂದನ್. ಉಪರಾಷ್ಟ್ರಪತಿ M.ವೆಂಕಯ್ಯನಾಯ್ಡು ಅವರು 2021 ಕಳಿಂಗರತ್ನ ಪ್ರಶಸ್ತಿಯನ್ನು ಆಂಧ್ರಪ್ರದೇಶದ ಗವರ್ನರ್ ಬಿಸ್ವಾ ಭೂಷಣ್ ಹರಿಚಂದನ್ ಅವರಿಗೆ ಪ್ರದಾನ ಮಾಡಿದರು. ಈ ಪ್ರಶಸ್ತಿಯು ಸರಸ್ವತಿ ದೇವಿಯ ಬೆಳ್ಳಿ ಪ್ರತಿಮೆ ಮತ್ತು ತಾಮ್ರದ ಫಲಕವನ್ನು ಒಳಗೊಂಡಿದೆ. ಆದಿಕವಿ ಸರಳದಾಸ್ ಅವರ 600ನೇ ಜನ್ಮದಿನಾಚರಣೆ ಮತ್ತು ಸರಳ ಸಾಹಿತ್ಯ ಸಂಸತ್ನ 40ನೇ ವಾರ್ಷಿಕ ಆಚರಣೆಯ ಸಂದರ್ಭದಲ್ಲಿ ಇದನ್ನು ನೀಡಲಾಗಿದೆ. ಕಳಿಂಗರತ್ನ ಪ್ರಶಸ್ತಿಯನ್ನು ಬರಹಗಾರರಿಗೆ ಅವರ ಅತ್ಯುತ್ತಮ ಸಾಹಿತ್ಯ ಕೃತಿಗಾಗಿ ನೀಡಲಾಗುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಕ್ರಿಜಿಲ್ ರೇಟಿಂಗ್ ಏಜೆನ್ಸಿಯ ಪ್ರಕಾರ 2021-22 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಪ್ರಕ್ಷೇಪಣ ಮೀನ್ಸ್ ಪ್ರೊಜೆಕ್ಷನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, 11%. ರೇಟಿಂಗ್ ಏಜೆನ್ಸಿ ಕ್ರಿಜಿಲ್ ಭಾರತದ GDP ಬೆಳವಣಿಗೆ ದರವನ್ನು ಈ ಕೆಳಗಿನಂತೆ ಯೋಜಿಸಿದೆ. ಫೈನಾನ್ಷಿಯಲ್ ಇಯರ್ 21 -7%, ಫೈನಾನ್ಷಿಯಲ್ ಇಯರ್ 22 +11%. ಕ್ರಿಜಿಲ್ ಅಮೆರಿಕನ್ ಕಂಪನಿ S&P ಗ್ಲೋಬಲ್ನ ಅಂಗಸಂಸ್ಥೆಯಾಗಿದೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗದ ಏಷ್ಯಾ ಮತ್ತು ಪೆಸಿಫಿಕ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ದಿ ಪೆಸಿಫಿಕ್ UNESSEAP 2021-22 ಆರ್ಥಿಕ ವರ್ಷದಲ್ಲಿ ಭಾರತದ GDP ಎಷ್ಟು ಎಂದು ಅಂದಾಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3, 7%. ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಮತ್ತು ಪೆಸಿಫಿಕ್ 2021-22 ಭಾರತದ GDP ಬೆಳವಣಿಗೆಯ ದರವನ್ನು 7% ಎಂದು ಅದರ ಇತ್ತೀಚಿನ ವರದಿಯಾದ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏಷ್ಯಾ ಮತ್ತು ಪೆಸಿಫಿಕ್ 2021 ಅಂದಾಜಿಸಿದೆ. ಹಿಂದಿನ 2020-21 ಹಣಕಾಸು ವರ್ಷದಲ್ಲಿ ಸಾಮಾನ್ಯ ವ್ಯವಹಾರ ಚಟುವಟಿಕೆಯ ಮೇಲೆ ಸಾಂಕ್ರಾಮಿಕ ಪರಿಣಾಮದ ಕಾರಣದಿಂದ UNESSEAP ಭಾರತಕ್ಕೆ -7.7%ನಷ್ಟು ಸಂಕೋಚನವನ್ನು ಅಂದಾಜು ಮಾಡಿದೆ. ಸೊ 3 ಇಸ್ ದಿ ರೈಟ್ ಆನ್ಸರ್.
ಮಾರ್ಚ್ 31, 2021 ಭಾರತೀಯ ವಾಯುಪಡೆಯು ಫ್ರಾನ್ಸ್ನಿಂದ 8ನೇ ಬ್ಯಾಚ್ನ 3 ರಾಫೆಲ್ ಜೆಟ್ಗಳನ್ನು ಪಡೆದುಕೊಂಡಿತು. ಸರಿಯಾದ ಉತ್ತರ ಆಪ್ಷನ್ 4, 4ನೇ ಬ್ಯಾಚ್ನ 3 ರಾಫೆಲ್ ಜೆಟ್ಗಳನ್ನು ಪಡೆದುಕೊಂಡಿತು. 3 IAF ರಾಫೆಲ್ಸ್ನ 4ನೇ ಬ್ಯಾಚ್ ಮಾರ್ಚ್ 31, 2021 ಫ್ರಾನ್ಸ್ನ ಇಸ್ಟ್ರೆಸ್ ಏರ್ಬೇಸ್ನಿಂದ ಭಾರತಕ್ಕೆ ಬಂದಿಳಿಯಿತು. 5 ಹೆಚ್ಚುವರಿ ರಾಫೆಲ್ ಜೆಟ್ಗಳನ್ನು ಏಪ್ರಿಲ್ 2021 ವೇಳೆಗೆ ಭಾರತಕ್ಕೆ ಸಾಗಿಸಲು ನಿರ್ಧರಿಸಲಾಗಿದೆ. 3 ಜೆಟ್ಗಳ ಈ ಹೊಸ ಆಗಮನದೊಂದಿಗೆ ಭಾರತೀಯ ವಾಯುಸೇನೆಯೊಂದಿಗಿನ ಒಟ್ಟು ರಾಫೆಲ್ ಫ್ಲೀಟ್ 14ಕ್ಕೆ ಏರಿದೆ. ಸೊ 4 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮಂಡಳಿಯ ಹೆಚ್ಚುವರಿ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಉರ್ಜಿತ್ ಪಟೇಲ್. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮಂಡಳಿಯು ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಉರ್ಜಿತ್ ಪಟೇಲ್ ಅವರನ್ನು ಕಂಪನಿಯ ಹೆಚ್ಚುವರಿ ನಿರ್ದೇಶಕರಾಗಿ ನೇಮಿಸಿದೆ. ಕಾರ್ಯನಿರ್ವಾಹಕ ಮತ್ತು ಸ್ವತಂತ್ರ ನಿರ್ದೇಶಕರ ವಿಭಾಗದಲ್ಲಿ ಮಾರ್ಚ್ 31, 2021 ಜಾರಿಗೆ ಬರುವ 5 ವರ್ಷಗಳ ಅವಧಿಗೆ ಅವರನ್ನು ನೇಮಿಸಲಾಗಿದೆ. ಶ್ರೀ ಪಟೇಲ್ ಸೆಪ್ಟೆಂಬರ್ 2016 ರಿಂದ ಡಿಸೆಂಬರ್ 2018 RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದರು. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತ್ ಬಿಲ್ ಪಾವತಿ ವ್ಯವಸ್ಥೆ, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ BBPS ವ್ಯವಹಾರವನ್ನು ನಡೆಸಲು ಏಪ್ರಿಲ್ 21, 2021 ರಚಿಸಲಾದ ಹೊಸದಾಗಿ ಸ್ಥಾಪಿಸಲಾದ ಘಟಕವಾಗಿದೆ. NBBL ಸಂಪೂರ್ಣ ಸ್ವಾಮ್ಯದ ಈ ಯಾವುದರ ಅಂಗಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3, NPCI. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ತನ್ನ ಎಲ್ಲ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ವಹಿವಾಟು ವ್ಯವಹಾರವನ್ನು NPCIನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ NPCI ಭಾರತ್ ಬಿಲ್ ಪೇ ಲಿಮಿಟೆಡ್ಗೆ ವರ್ಗಾಯಿಸಿದೆ. ಭಾರತ್ ಬಿಲ್ ಪಾವತಿ ಕಾರ್ಯಾಚರಣಾ ಘಟಕಗಳಲ್ಲಿನ ಎಲ್ಲ ಪರವಾನಗಿ ಪಡೆದ ಬಿಲ್ ಪ್ರೊಸೆಸರ್ಗಳು ಅಂದರೆ ಬ್ಯಾಂಕುಗಳು ಮತ್ತು ಪಾವತಿ ಸಂಗ್ರಾಹಕರು ಏಪ್ರಿಲ್ 1, 2021 NBBL ಅಡಿಯಲ್ಲಿ ತಮ್ಮ ಬಿಲ್ಲಿಂಗ್ ವಹಿವಾಟುಗಳನ್ನು ಲೆಕ್ಕಹಾಕಲು ನಿರ್ದೇಶಿಸಲಾಗಿದೆ. ಬಿಲ್ ಪಾವತಿ ವ್ಯವಹಾರಕ್ಕಾಗಿ ಪ್ರತ್ಯೇಕ ಅಂಗಸಂಸ್ಥೆಯನ್ನು ಸ್ಥಾಪಿಸುವ ನಿರ್ಧಾರವು ಕಾರ್ಯಾಚರಣೆಗಳಲ್ಲಿ ಹೆಚ್ಚಿದ ಸ್ವಾಯತ್ತತೆಯನ್ನು ನೀಡುವ ಮೂಲಕ ಮತ್ತು ಹೊಸ ಬಿಲ್ಲರ್ಗಳ ಅನ್ಬೋರ್ಡಿಂಗ್ ಮೂಲಕ ಇಂಟರೋಪರಬಲ್ ಬಿಲ್ ಪ್ಲಾಟ್ಫಾರ್ಮ್ನ ಬೆಳವಣಿಗೆಯನ್ನು ಅಳೆಯುವ ಗುರಿಯನ್ನು ಹೊಂದಿದೆ. ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ಸ್ ಎನ್ನುವುದು 2013 ಸ್ಥಾಪಿಸಲಾದ ಒಂದು ಇಂಟರ್ ಬಿಲ್ ಮಾಡಬಹುದಾದ ಬಿಲ್ ಪಾವತಿ ವೇದಿಕೆಯಾಗಿದ್ದು ಬಿಲ್ ಸಂಗ್ರಹಣೆ ಮತ್ತು ವಿನಂತಿಯ ಪರಿಹಾರಗಳನ್ನು ಸ್ವಯಂಚಾಲಿತಗೊಳಿಸಲು ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು ಮತ್ತು ಬಿಲ್ಲರ್ ವ್ಯಾಪಾರಿಗಳು ಬಳಸುತ್ತಾರೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ಜಪಾನಿನ ನೊಬೆಲ್ ಪ್ರಶಸ್ತಿ ವಿಜೇತ ಇಸಾಮು ಅಕಾಸಕಿ ಇತ್ತೀಚೆಗೆ ನಿಧನರಾದರು. ಅವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು? ಸರಿಯಾದ ಉತ್ತರ ಆಪ್ಷನ್ 4, ಭೌತಶಾಸ್ತ್ರ. ಜಪಾನಿನ ಭೌತಶಾಸ್ತ್ರಜ್ಞ ಇಸಾಮು ಅಕಾಸಕಿ 2014 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯ ಸಹ ವಿಜೇತ. ನ್ಯುಮೋನಿಯಾದಿಂದ ನಿಧನರಾದರು. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. 2014 ಮೈಜೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಕಾಸಕಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಭೌತಶಾಸ್ತ್ರಜ್ಞ ಹಿರೋಶಿ ಅಮಾನೊ, ನಾಗೋಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಜಪಾನ್ ಮೂಲದ ಅಮೆರಿಕನ್ ಶುಜಿ ನಕಮುರ, ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಾಂಟಾ ಬಾರ್ಬರಾದ ಪ್ರಾಧ್ಯಾಪಕರೊಂದಿಗೆ ಹಂಚಿಕೊಂಡರು. ಸೊ 4 ಇಸ್ ದಿ ರೈಟ್ ಆನ್ಸರ್. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಮೂಲಸೌಕರ್ಯದಲ್ಲಿ 1 ಬಿಲಿಯನ್ ವಹಿವಾಟುಗಳನ್ನು ದಾಟಿದ ಸಾಧನೆಯನ್ನು ಇತ್ತೀಚೆಗೆ ಯಾವ ಕಂಪನಿ ಸಾಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ 1, ಫೋನ್ ಪೇ. ಬೆಂಗಳೂರು ಮೂಲದ ಡಿಜಿಟಲ್ ಪಾವತಿ ಮತ್ತು ಹಣಕಾಸು ಸೇವೆಗಳ ಕಂಪನಿಯಾದ ಫೋನ್ ಪೇ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಮೂಲಸೌಕರ್ಯದಲ್ಲಿ 1 ಬಿಲಿಯನ್ ವಹಿವಾಟುಗಳನ್ನು ದಾಟಿದ ಮೊದಲ ಕಂಪನಿಯಾಗಿದೆ. ಮಾರ್ಚ್ 2021 ಕಂಪನಿಯು ಈ ಸಾಧನೆಯನ್ನು ಸಾಧಿಸಿತು. ಒಟ್ಟು ವಹಿವಾಟುಗಳು ಅದರ ಪ್ಲಾಟ್ಫಾರ್ಮ್ನಲ್ಲಿ ಸುಮಾರು 1.3 ಬಿಲಿಯನ್ಗಳ ವಾಲೆಟ್, ಕಾರ್ಡ್ಗಳು ಮತ್ತು UPIಗಳ ಪಾವತಿ ಸಾಧನಗಳು ಸೇರಿವೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ಅನಿಯನ್ ಮಿಥುನ್ ಇತ್ತೀಚೆಗೆ ಭಾರತಕ್ಕೆ ಚಿನ್ನ ಗೆದ್ದಿದ್ದು ಈ ಯಾವ ಘಟನೆಗಳಲ್ಲಿ? ಸರಿಯಾದ ಉತ್ತರ ಆಪ್ಷನ್ 4, ವುಶು. ಮಾರ್ಚ್ 30 ಮತ್ತು 31, 2021 ನೇಪಾಳದಲ್ಲಿ ನಡೆದ ದಕ್ಷಿಣ ಏಷ್ಯನ್ ವುಶು ಚಾಂಪಿಯನ್ಶಿಪ್ 2021 ಕೇರಳದ ಅನಿಯನ್ ಮಿಥುನ್ 70 kg ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. 28 ವರ್ಷದ ಯುವಕ 10 ಸದಸ್ಯರ ಭಾರತೀಯ ತಂಡದಲ್ಲಿ ದಕ್ಷಿಣ ಭಾರತದ ಮೊದಲ ವುಶು ಆಟಗಾರ. ಮಿಥುನ್ ಕೇರಳದ ತ್ರಿಶೂರ್ ಜಿಲ್ಲೆಯ ನಾಟಿಕ ಗ್ರಾಮಕ್ಕೆ ಸೇರಿದವರು. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮನೋಹರ್ ಪರಿಕ್ಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ 1, ನಿತಿನ್ ಗೋಖಲೆ. ನಿತಿನ್ ಗೋಖಲೆ ಬರೆದ ಮನೋಹರ್ ಪರಿಕ್ಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಎಂಬ ಹೊಸ ಪುಸ್ತಕವನ್ನು ಮಾರ್ಚ್ 31, 2021 ಬಿಡುಗಡೆ ಮಾಡಲಾಯಿತು.
ಈ ಪುಸ್ತಕವು ಭಾರತದ ಮಾಜಿ ರಕ್ಷಣಾ ಮಂತ್ರಿ ಮತ್ತು ನಾಲ್ಕು ಬಾರಿ ಗೋವಾದ ಮುಖ್ಯಮಂತ್ರಿಯಾಗಿದ್ದ ಪರಿಕರ್ಗೆ ಗೌರವವಾಗಿದೆ. ಇವರು ಮುಖ್ಯಮಂತ್ರಿಯಾದ ಮೊದಲ ಐಐಟಿ ಪಡೆದವರಾಗಿದ್ದಾರೆ. ಪುಸ್ತಕವನ್ನು ಬ್ಲೂಮ್ಸ್ಬರಿ ಪ್ರಕಟಿಸಿದೆ. ಇದು ಪರಿಕರ್ ಅವರ ವ್ಯಕ್ತಿತ್ವವನ್ನು ಸೆರೆಹಿಡಿಯುವ ಪ್ರಯತ್ನವಾಗಿದೆ. ಈ ಪುಸ್ತಕದ ಮೂಲಕ ಲೇಖಕನು ರಾಷ್ಟ್ರ ನಿರ್ಮಾಣಕ್ಕೆ ಪರಿಕರ್ ನೀಡಿದ ಕೊಡುಗೆ ಮತ್ತು ಗೋವಾ ಸಮಾಜಕ್ಕೆ ಮಾಡಿದ ಸೇವೆಯನ್ನು ಐಐಟಿ ವಿದ್ಯಾರ್ಥಿಯಾಗುವುದರಿಂದ ಹಿಡಿದು ಸಮಾಜ ಸೇವಕನಾಗಿ ಮತ್ತು ಭಾರತದ ರಕ್ಷಣಾ ಮಂತ್ರಿಯವರಿಗೆ ಪ್ರಸ್ತುತಪಡಿಸುತ್ತಾನೆ. ಗೋಖಲೆ ಖ್ಯಾತ ಲೇಖಕ, ಮಾಧ್ಯಮ ತರಬೇತುದಾರ ಮತ್ತು ವಿಶೇಷ ರಕ್ಷಣಾ ಸಂಬಂಧಿತ ವೆಬ್ಸೈಟ್ ಭಾರತ ಶಕ್ತಿ ಡಾಟ್ ಇನ್ನ ಮತ್ತು ಸ್ಟಾರ್ಟ್ ನ್ಯೂಸ್ ಗ್ಲೋಬಲ್ ಡಾಟ್ ಕಾಮ್ನ ಸ್ಥಾಪಕ. ಸೊ ಒನ್ ಈಸ್ ದಿ ರೈಟ್ ಆನ್ಸರ್. ಗಣಿ ಕ್ರಿಯೆಯಲ್ಲಿ ಗಣಿ ಜಾಗೃತಿ ಮತ್ತು ಸಹಾಯಕ್ಕಾಗಿ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ಮೈನ್ ಅವೇರ್ನೆಸ್ ಅಂಡ್ ಅಸಿಸ್ಟೆನ್ಸ್ ಇನ್ ಮೈನ್ ಆಕ್ಷನ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಟು, ಏಪ್ರಿಲ್ 4. ಗಣಿ ಜಾಗೃತಿ ಮತ್ತು ಗಣಿ ಕ್ರಿಯೆಯಲ್ಲಿ ಸಹಾಯಕ್ಕಾಗಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 4ರಂದು ಆಚರಿಸಲಾಗುತ್ತದೆ. 2021ರ ಥೀಮ್ ಪರಿಶ್ರಮ, ಸಹಭಾಗಿತ್ವ ಮತ್ತು ಪ್ರಗತಿ, ಪರ್ಸೆವರೆನ್ಸ್, ಪಾರ್ಟ್ನರ್ಶಿಪ್ ಅಂಡ್ ಪ್ರೋಗ್ರೆಸ್. ಲ್ಯಾಂಡ್ ಮೈನ್ಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ನಿರ್ಮೂಲನೆಯತ್ತ ಪ್ರಗತಿ ಸಾಧಿಸಲು 2005ರ ಡಿಸೆಂಬರ್ 8ರಂದು UNGA ಈ ದಿನವನ್ನು ಘೋಷಿಸಿತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಮೊದಲ ಬಾರಿಗೆ ಸಾರ್ವಜನಿಕ ವಲಯದ ಆಯ್ಕೆ ಮಂಡಳಿ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ PESB ಅಧ್ಯಕ್ಷರಾಗಿ ಖಾಸಗಿ ವಲಯದ ತಜ್ಞರನ್ನು ನೇಮಿಸಲಾಗಿದೆ. ಈ ಹೊಸ ಅಧ್ಯಕ್ಷರನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 4, ಮಲ್ಲಿಕಾ ಶ್ರೀನಿವಾಸನ್. ಮಲ್ಲಿಕಾ ಶ್ರೀನಿವಾಸನ್ ಅವರನ್ನು ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಸಂಪುಟದ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ. ಟ್ರ್ಯಾಕ್ಟರ್ಸ್ ಅಂಡ್ ಫಾರ್ಮ್ ಇಕ್ವಿಪ್ಮೆಂಟ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾ ಶ್ರೀನಿವಾಸನ್ ಅವರನ್ನು ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಉಸ್ತುವಾರಿ ವಹಿಸಿಕೊಂಡ ದಿನಾಂಕದಿಂದ 3 ವರ್ಷಗಳವರೆಗೆ ಅಥವಾ 65 ವರ್ಷ ತುಂಬುವವರೆಗೆ ಇವರು ಈ ಹುದ್ದೆಯಲ್ಲಿರಲಿದ್ದಾರೆ. ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ PESBಯ ಮುಖ್ಯಸ್ಥರಾಗಿ ಖಾಸಗಿ ವಲಯದ ತಜ್ಞರನ್ನು ನೇಮಕ ಮಾಡಿರುವುದು ಇದೇ ಮೊದಲು. ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಉನ್ನತ ನಿರ್ವಹಣಾ ಹುದ್ದೆಗಳ ನೇಮಕಕ್ಕೆ PESB ಕಾರಣವಾಗಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಇಕೋಟಿ ಕಾಲಿಂಗ್ ಟುವರ್ಡ್ಸ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ ಎಂಬ ಪುಸ್ತಕದ ತೆಲುಗು ಆವೃತ್ತಿಯಾಗಿದೆ. ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಶೈಲೇಂದ್ರ ಜೋಶಿ. ಉಪರಾಷ್ಟ್ರಪತಿ ಶ್ರೀ ಎಂ ವೆಂಕಯ್ಯ ನಾಯ್ಡು ಅವರು ನಿವೃತ್ತ ಸಿವಿಲ್ ಸರ್ವೆಂಟ್ ಡಾಕ್ಟರ್ ಶೈಲೇಂದ್ರ ಕುಮಾರ್ ಜೋಶಿ ಬರೆದ ಸೂಪರಿಪಲನಾ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ತೆಲಂಗಾಣದ ಮಾಜಿ ಮುಖ್ಯ ಕಾರ್ಯದರ್ಶಿ CSK ಜೋಶಿ ಬರೆದ ಎಕೋಟಿ ಕಾಲಿಂಗ್ ಟುವರ್ಡ್ಸ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ನ ತೆಲುಗು ಅನುವಾದವೇ ಸೂಪರಿಪಲನಾ. ಈ ಪುಸ್ತಕವನ್ನು ತೆಲುಗುಗೆ ಶ್ರೀ ಅನ್ನವರೂಪು ಬ್ರಹ್ಮಯ್ಯ ಅನುವಾದಿಸಿದ್ದಾರೆ ಮತ್ತು ಶ್ರೀ ಮಾರುತಿ ಪ್ರಕಟಿಸಿದ್ದಾರೆ. ಈ ಪುಸ್ತಕವು ಭಾರತದಲ್ಲಿನ ಆಡಳಿತ, ಸಾರ್ವಜನಿಕ ನೀತಿ ಮತ್ತು ಆಡಳಿತದ ಬಗ್ಗೆ ಮತ್ತು ನಗು ಅತ್ಯುತ್ತಮ ಔಷಧದಿಂದ ಆಧುನಿಕ ದೃಷ್ಟಿಕೋನದಲ್ಲಿ ಸ್ವದೇಶಿಯ ಪ್ರಸ್ತುತತೆವರೆಗಿನ ವ್ಯಾಪಕವಾದ ವಿಷಯಗಳನ್ನು ಒಳಗೊಂಡಿದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ಇದು ಏಪ್ರಿಲ್ 14, 2021ರಂದು ಅಂಬೇಡ್ಕರ್ ಅವರ ಎಷ್ಟನೇ ಜನ್ಮದಿನವಾಗಿದೆ? ಏಪ್ರಿಲ್ 14, 2021ರಂದು ಅಂಬೇಡ್ಕರ್ ಅವರ ಎಷ್ಟನೇ ಜನ್ಮದಿನವಾಗಿದೆ? ಪ್ರಶ್ನೆ 2. ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಜಾರಿಗೆ ಬಂದ ವರ್ಷ ಯಾವುದು? ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದ ವರ್ಷ ಯಾವುದು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.